ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರಲ್ಲ, ಅವರು ಯಾರ್ಯಾರು ಯಾವ್ಯಾವ ರೀತಿ ಕಲ್ತಿದ್ದಾರೆ, ಎಷ್ಟು ಡಿಸೈನ್ಸ್ ಮಾಡ್ತಾರೆ, ಎಷ್ಟು ಯಾವ ಥರ ನೆಕ್ ಡಿಸೈನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಆನ್ಲೈನ್ ಕ್ಲಾಸು 14 ಕ್ಲಾಸ್ ಆಗಿದೆ, 14 ಕ್ಲಾಸ್ ಆಗಿದೆ. ಅಷ್ಟರಲ್ಲಿ ಎಷ್ಟು ಕಲ್ತಿದ್ದಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮತ್ತು ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಇವತ್ತು ಯಾರ್ಯಾರು ಯಾವ್ಯಾವ ರೀತಿ ಮಾಡಿದ್ದಾರೆ ಅಂದರೆ, ತುಂಬ ಜನ ಈಗ ಟೈಲರ್ಸ್ಗಳೇ ಇರೋದ್ರಿಂದ ಅವರು ಕೂಡ ಅವರು ಟೈಲರಿಂಗ್ ಕೆಲಸ ಮಾಡಿಕೊಂಡು ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಂಡು ಫ್ರೀ ಟೈಮಲ್ಲಿ ಏನು ಒನ್ ಅನ್ ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅಷ್ಟೇ. ಕೆಲವ್ರಿಗೆ ಅದು ಕೂಡ ಟೈಮ್ ಸಿಕ್ಕಿಲ್ಲ, ಯಾಕಂದರೆ ಸೀಸನ್ ಇದೆ, ಬಟ್ಟೆಗಳು ಬೇರೆ ಜಾಸ್ತಿ ಕೊಡೋದಿರುತ್ತೆ. ಹಾಗಾಗಿ ಕೆಲವರು ಸ್ವಲ್ಪನೇ ಟೈಮ್ ಮಾಡಿಕೊಂಡು ಯಾವ ಥರ ಮಾಡಿದ್ದಾರೆ, ಹಾಗೆಯೇ ಅವರು ಫುಲ್ ಡೇ ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು. ಈಗ ಸದ್ಯಕ್ಕೆ 14 ದಿನಕ್ಕೆ ಇಷ್ಟು ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಒಂದು 10 ಬ್ಲೌಸ್ ನೆಕ್ ಡಿಸೈನ್ಸ್ ಮಾಡಿದರೆ ಅವ್ರು ಪರ್ಫೆಕ್ಟಾಗಿ ಮಾಡ್ತಾರೆ. ಯಾವ ಥರ ಮಾಡಬೇಕು ಅಂತ ನಿಮಗೂ ನೋಡಬೇಕು ಅನ್ನೋ ಕುತೂಹಲ ಇದ್ದರೆ ಇವತ್ತು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ, ಅವರೆಲ್ಲರೂ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ, ಓಕೆನಾ? ನೋಡಿ ಯಾವ ಥರ ನೆಕ್ ಡಿಸೈನ್ ಮಾಡಿದ್ದಾರೆ ಅಂತ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಇವರು ಆರಾಮಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಒಂದು ಸ್ವಲ್ಪ ನೀವು ಶೇಪ್ಸ್ ಎಲ್ಲ ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೋಡಿ. ಇವರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ, ಆದರೂ ಪರವಾಗಿಲ್ಲ, ಇನ್ನೂ ಒಂದು 10 ಬ್ಲೌಸ್ ಮಾಡಿದರೆ ಆರಾಮ್ಸೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ನೋಡಿ. ಹಾಗೆಯೇ ಯಾರ್ಯಾರು ಯಾವ್ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ, ಕೆಲವೊಂದು ಲಾಸ್ಟ್ ಟೈಮು ಶೇರ್ ಮಾಡಿರಲಿಲ್ವಲ್ಲ, ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವರು ಅಷ್ಟೇ ವಿಡಿಯೋಸ್ ನೋಡಿ ಮಾಡಿರೋದು. ಇದೆಲ್ಲ ಬಿಫೋರ್ ಸ್ಟಾರ್ಟಿಂಗಲ್ಲಿ ಮಾಡಿರೋದು, ಇದೆಲ್ಲ ಶೇರ್ ಮಾಡಿರಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಕೆಲವ್ರಿಗೆ ತುಂಬ ಟೈಮ್ ಸಿಗಲ್ವಲ್ಲ, ಅವ್ರದ್ದು ಕೆಲವ್ರದ್ದು ಒಂದು ಸ್ವಲ್ಪ ಫಿನಿಷಿಂಗ್ ಇಲ್ಲ, ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದವ್ರದ್ದೆಲ್ಲ ಫಿನಿಷಿಂಗ್ ಬರ್ತಾ ಇದೆ. ಲೀಫು ಎಲ್ಲರಿಗೂ ಅಷ್ಟೇ ಸ್ವಲ್ಪ ಫಿನಿಷಿಂಗ್ ಮಾಡ್ಬೋದು. ಇದೆಯೋ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ನೋಡಿ. ಈ ಥರ ಎಲ್ಲ ನೆಕ್ ಡಿಸೈನ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ, ನೆಕ್ ಡಿಸೈನ್ಸು ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಚಿಕ್ಕ ಚಿಕ್ಕದಾಗಿ ನೆಕ್ನ ಡ್ರಾ ಮಾಡಿಕೊಂಡು ಅವರೇ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದಷ್ಟು ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಆದಷ್ಟು ಇವಾಗ ರೀಸೆಂಟಾಗಿ ಜಾಯ್ನ್ ಆಗಿರೋರು ಮಾಡಿರೋದು ಇದನ್ನೆಲ್ಲ ರೀಸೆಂಟಾಗಿ, ಅಂದರೆ ಅವರು ಒಂದು 3 ಡೇಸ್ ಆಗಿದೆ ಅಷ್ಟೇ ಅವ್ರು ಮಾಡಿರೋದು ಅದನ್ನು ನೋಡಿ. ಯಾವ್ಯಾವ ಥರ ಮಾಡಿದ್ದಾರೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತಲ್ವ ನೋಡಿ, ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಆದಷ್ಟು ಇವರು ಫಸ್ಟ್ ಬ್ಲೌಸಿಗೆ ಹಾಕಿ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು, ಅದರಿಂದ ಫಿನಿಷಿಂಗ್ ಬರಬೇಕು ನೋಡಿ. ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ, ಅದೇ ಇವಾಗ ರೀಸೆಂಟಾಗಿ ಜಾಯ್ನ್ ಆಗಿದ್ದಾರೆ ಅಂತ ಅಂದಲ್ಲ, ಅವ್ರು ಪ್ರಾಕ್ಟೀಸ್ ಮಾಡಿರೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಸ್ವಾತಿ ಅಂತ ನೋಡಿ. ಯಾವ ಥರ ಮಾಡಿದ್ದಾರೆ ಇವರು ವಿಡಿಯೋ ನೋಡಿ ಕಲ್ತಿದ್ದಾರೆ ನೋಡಿ. ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದರೆ ಇವಾಗ ಜಾಯ್ನ್ ಆಗಿರೋರು. ಈಗೇ ತುಂಬ ಡಿಸೈನ್ಸ್ನ ಅವರು ಶೇರ್ ಮಾಡಿಕೊಂಡಿಲ್ಲ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.